ಸೊ ಗೈಸ್ ಬಂದಿದೀವಿ ನೋಡಿ, ಇಲ್ಲಿ ಎಲ್ಲ ನೋಡ್ತಾ ಇದಾರೆ. ಇಲ್ಲಿ ವ್ಯೂ ಪಾಯಿಂಟ್ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಯು ವಿಲ್ ಬಿ ಎಕ್ಸೈಟೆಡ್. ಓ ಮೈ ಗಾಡ್, ದಿಸ್ ಈಸ್ ಅಮೇಝಿಂಗ್. ಸೊ ಗೈಸ್ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ. ವಿ ಆರ್ ಎಕ್ಸೈಟೆಡ್. ಮಿಸ್ಟರ್ ಭರತ್, ಹೆಂಗ್ ಅನಿಸ್ತಾ ಇದೆ? ಮಳೆ ತುಂಬಾ ಇರತ್ತೆ, ನೀರಂತೂ ಸಿಕ್ಕಾಪಟ್ಟಿದೆ. ಇವಾಗ ದೊಡ್ಡಕ್ಕೆ ಮಾತಾಡೋ ಇವರೆಲ್ಲ. ಸಣ್ಣ ಫಾಲ್ಸ್ ಸಣ್ಣ ಫಾಲ್ಸ್ ಅಂತಿದ್ರು, ಇಲ್ಲಿ ಬಂದು ಎಲ್ಲ ಕಂಗಾಲಾಗಿ ಹೋಗಿದಾರೆ. ಹೇಳಿದ್ರೆ ಕೇಳಲಿಲ್ಲ. ಸ್ವಲ್ಪ ತೆಗೆದು ನಿಮ್ಮ ಅಮೂಲ್ಯವಾದ ಮಾತುಗಳನ್ನ ಹೇಳಿ. ಸ್ವಲ್ಪ ಪಿಂಕ್ ಪೆಂಗ್ ಚಂದ ಐತಿ, ಎಲ್ಲರೂ ಬಂದು ನೋಡುವಂಗ ಐತಿ. ಪಿಂಕ್ ಪೆಂಗ್ ಎಲ್ಲರೂ ಬನ್ನಿ. ತುಂಬಾ ಜನ 10 ಮಾರ್ಕ್ಸ್ ಬೇಡ, 2 ಮಾರ್ಕ್ಸ್ ಹೇಳು. ಚೆನ್ನಾಗಿದೆ ಬಿಟ್ಟ ಸ್ಥಳ ತುಂಬಿರಾಯ್ತು. ಇದನ್ನು ಜಲಪಾತ ಏನು ಹೇಳ? ಇಡ್ಡಿ ನೀರಿದೆ, ಜನ ಬೋರ್ ತುಂಬ ಬರ್ತಾ ಇದೆ. ಮಳೆಗಾಲದಿಂದ ಒಳ್ಳೆ ಒಳ್ಳೆ ಟೈಮಿಗೆ ಬಂದಿದೀವಿ. ಲುಕ್ಸ್ ಗ್ರೇಟ್. ಶ್ವೇತಾ, ಹೌ ಆರ್ ಯು ಫೀಲಿಂಗ್? ನಾನು ಅಂತ ಬಲಮುರಿಲಿ ಇತ್ತು ನೋಡು, ಜಲಪಾತ ಆ ತರ ಇರ್ತದೆ ಅನ್ಕೊಂಡೆ. ಇದು ಇದು ಇಲ್ಲ, ಅದಕ್ಕಿಂತ ಚಲೋ ಚೆನ್ನಾಗಿದೆ ಅಲ್ಲ. ಬಟ್ ಏನೇ ಹೇಳಿ, ನಮ್ ಕಡೆ ಜೋಗ ಮೀರ್ಸಲ್ಲ. ನಮ್ ಕಡೆ ಬಿಡಿ, ಉತ್ತರ ಕನ್ನಡ ಕಡೆ ನೀವು ಕಂಪೇರ್ ಮಾಡಕ್ ಆಗಲ್ಲ. ಬಟ್ ಏನ್ ಹೇಳಿ, ಈ ಕಡೆ ತುಂಬಾನೇ ಇರೋದ್ರಲ್ಲಿ ನನ್ಗೆ ತುಂಬಾ ಇಷ್ಟ ಆಯ್ತು ಇದು. ಬಟ್ ಇನ್ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡಿದಾಗ ನಿಮ್ಗೆ ಅದು ಗೊತ್ತಾಗಲ್ಲ, ನೀವು ಬಂದು ನೋಡ್ಬೇಕಿದೆ. ಬಟ್ ಲುಕ್ಸ್ ಗ್ರೇಟ್, ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಈ ಜಲಪಾತದ ಹಿಂದೆ ಒಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿನ ನಮ್ಮ ಪವನ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಏನು ಅಂತಂದ್ರೆ, ವನವಾಸದ ಟೈಮಲ್ಲಿ ರಾಮ ಸೀತೆ ಲಕ್ಷ್ಮಣ ಇಲ್ಲಿ ಬಂದಾಗ ಸೀತೆ ಸ್ನಾನ ಮಾಡ್ಬೇಕು ಅಂತ ಅಂದ್ಲಂತೆ. ಆವಾಗ ರಾಮ ಲಕ್ಷ್ಮಣನಿಗೆ ಹೇಳದಂತೆ ಬಾಣ ಬಿಡು ಅಂತೇಳಿ. ಲಕ್ಷ್ಮಣ ಬಿಟ್ಟಿದ ಬಾಣ ಕಮ್ಮಿ ಆಗ್ಬೇಕು, ಮಧ್ಯ ಇದೆಯಲ್ಲ ಮಧ್ಯ, ಆ ಕಡೆ ಬಿಟ್ಟದ್ರೆ ಈ ಕಡೆ ಬಿಟ್ಟದ್ರ ಮಧ್ಯ ಬಿಟ್ಟದಲ್ಲ, ಅದು ಸೀತೆ ಮರು ಅಂತ. ಬಟ್ ಅವರು ಅದು ನೀರು ಕಮ್ಮಿ ಆದ್ರೆ ಎಷ್ಟೇ ನೀರು ವೈಟ್ ಇರಲಿ ಅಲ್ಲಿ ಅದು ಮಾತ್ರ ಸೀಗೆ ಸ್ನಾನ ಮಾಡ್ತೀವಲ್ಲ ನಾವು, ಸೀಗೆ ನೀರು ಸ್ನಾನ ಮಾಡ್ತೀವಿ ಅದೇ ಕಲರೇ ಬರುತ್ತೆ ಅಲ್ಲಿ ಮಾತ್ರ. ಆ ಕಡೆ ಬರುತ್ತೆ, ಈಗ ಮೂರ್ ಟೈಮ್ ಬಿಡ್ತದೆ ಅಲ್ಲಿ ಮತ್ತೆ ಹೋಗ್ತದಲ್ಲ ಮೇಲೆ ಮತ್ತೆ ಸೀತೆ ಮಠ. ಮೂರು ಬಾಣ ಬಿಟ್ಟಂತೆ, ಮೂರು ಭಾಗಗಳನ್ನಾಗಿ ಮಾಡ್ತಂತೆ. ಒಂದು ಭಾಗದಲ್ಲಿ ಅರಿಶಿನದ ನೀರು, ಒಂದು ಭಾಗದಲ್ಲಿ ಸಾದಾ ನೀರು, ಇನ್ನೊಂದೊಳಗಡೆ ಪನ್ನೀರು ಬರ್ತಿತ್ತಂತೆ. ಇನ್ನೊಂದೇನಂತಂದ್ರೆ, ಇಲ್ಲಿರುವಂತ ಆದಿವಾಸಿಗಳು ರಾಮನ ನೆನಪಿಗೋಸ್ಕರ ಈ ದೇವಸ್ಥಾನವನ್ನು ಕಟ್ಟಿದ್ರಂತೆ. ನೋಡಿ ಈ ದೇವಸ್ಥಾನ, ನೋಡಿ ಈ ದೇವಸ್ಥಾನವನ್ನು ಕಟ್ಟಿದ್ರಂತೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ, ಈ ಜಲಪಾತದಲ್ಲಿ ಎಷ್ಟೇ ಜೋರಾಗಿ ಸೌಂಡ್ ಬಂದ್ರು ಗರ್ಭಗುಡಿ ಒಳಗೆ ಒಂದು ಚೂರು ಸೌಂಡ್ ಕೇಳಲ್ಲ. ಇದು ಈ ತರದ ವಿಶೇಷತೆ. ಸೊ ಈ ತರ ಹಿಸ್ಟ್ರಿ ಇದೆ. ಈಗ ದೇವಸ್ಥಾನ ಒಳಗಡೆ ಹೋಗಿ ಒಂದ್ಸಲ ನೋಡ್ಕೊಂಬರೋಣ, ಅಲ್ಲಿ ರಶ್ ಇಲ್ಲ ಅಂತಂದ್ರೆ ಒಂದ್ಸಲ ಹೋಗಿ ನೋಡ್ಕೊಂಬರೋಣ. ಆಮೇಲೆ ನೆಕ್ಸ್ಟ್ ಫೈನಲ್ ಇಲ್ಲೊಂದ್ಸಲ ಬಂದು ಮತ್ತೊಂದ್ಸಲ ಲಾಸ್ಟ್ ವ್ಯೂ ನೋಡಿ ಮಾಡ್ಬೇಕಂತ ಬಂದಿದ್ದ. ನೆಕ್ಸ್ಟ್ ವಾಪಸ್ ಹೋಗೋಣ, ಲೆಟ್ಸ್ ಗೋ ಅಲ್ಲ ಗಾಯ್ಸ್. ನಾವು ಎಲ್ಲ ವ್ಯೂ ಎಲ್ಲ ನೋಡ್ಕೊಂಡು ಚೆನ್ನಾಗಿತ್ತು, ಎಲ್ಲ ನೋಡ್ಕೊಂಡು ಈಗ ಬರ್ತಾ ಇದೀವಿ. ಅಲ್ಲೊಂದು ಕೂಡ ವ್ಯೂ ಪಾಯಿಂಟ್ ಇದೆ, ಬಟ್ ಅಲ್ಲಿ ಫುಲ್ ರಶ್ ಆಗೋಗಿದೆ. ವೀಕೆಂಡಲ್ಲಿ ಬಂದರೆ ನಿಮಗೆ ಏನೂ ಸಿಗಲ್ಲ ನೋಡೋದಕ್ಕೆ. ನಾವೀಗ ನೋಡಿದ್ವಲ್ಲ ಆ ಪ್ಲೇಸೇ ತುಂಬ ಚೆನ್ನಾಗಿದೆ. ಬಿಟ್ಟರೆ ಇಲ್ಲೊಂದು ಹನುಮಾನ್ ಮೂರ್ತಿ ಇದೆ ಇಲ್ಲಿ, ಅದು ಕೂಡ ಫುಲ್ ರಶ್ ಆಗಿದೆ, ಎಲ್ಲ ಫೋಟೋಶೂಟ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಇದು ನೋಡಿ ನಾನು ತೋರಿಸಿದಲ್ಲ ನಿಮಗೆ, ಇದು ದೇವಸ್ಥಾನ, ಇದು ಕೋದಂಡರಾಮ ದೇವಸ್ಥಾನ ಅಂತ. ಇದು ಅಲ್ಲಿ ಇಲ್ಲಿರ್ತಕ್ಕಂತಹ ಚುಂಚನಕಟ್ಟೆ ಏನು ಆದಿವಾಸಿಗಳು ಕಟ್ಸಿರ್ತಕ್ಕಂಥ ದೇವಸ್ಥಾನ ಅಂತ. ಇದು ನೋಡಿ, ಇದು ಬಂದಾಗ್ಬಿಟ್ಟಿದೆ ಈಗ. ನಮಗೆ ಒಳಗಡೆ ಹೋಗಿ ದರ್ಶನ ಮಾಡಬೇಕಂತಿತ್ತು, ಬಟ್ ಕ್ಲೋಸ್ ಆಗಿದೆ, 4 ಗಂಟೆಗೇನೋ ಓಪನ್ ಅಂತೆ. ಸೊ ಇದು ಪ್ಲ್ಯಾನ್ ಕ್ಯಾನ್ಸಲ್ ಆಯ್ತು. ಈಗ ಇಲ್ಲಿಂದನೇ ಹೊರಗಡೆ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗೋದೀಗ. ಬಟ್ ಫಾಲ್ಸ್ ವ್ಯೂ ನಮ್ಗೆ ಡಿಸಪಾಯಿಂಟ್ಮೆಂಟ್ ಏನು ಆಗಿಲ್ಲ, ತುಂಬಾ ಚೆನ್ನಾಗಿತ್ತು. ಬಂದಿದ್ದಕ್ಕೆ ವರ್ತ್ ಅಂತ ಅನ್ನಿಸ್ತು. ಮಳೆಗಾಲದಲ್ಲಿ ನಿಮ್ಗೆ ಆಟ ಆಡೋಕ್ಕೇನು ಬಿಡಲ್ಲಂತೆ, ಬಟ್ ಬೇಸಿಗೆಗಾಲದಲ್ಲಿ ನೀರು ಕಡಿಮೆ ಇದ್ದಾಗ ನಿಮ್ಗೆ ಆಟ ಆಡೋಕೆ ಕೂಡ ಬಿಡ್ತಾರೆ ಅಲ್ಲಿ ಕೆಳಗೆ. ಬಟ್ ಇವಾಗ ನೋಡೋದಕ್ಕೆ ಮಾತ್ರ ಚೆಂದ, ಆಟ ಆಡೋಕೆ ಮಾತ್ರ ಹೋಗ್ಬೇಕು. ವಾಚ್ ಟವರಿಂದ ವ್ಯೂ ನೋಡ್ಬೋದು ನೀವು. ಇದು ಹೋಗಿ ನೆಕ್ಸ್ಟ್ ಕಾವೇರಿ ರಿವರ್ಗೆ ಹೋಗಿ ಇದು ರೀಚ್ ಆಗುತ್ತೆ. ಇದು ಹಿಂಗೇನೆ ಮಾಡ್ತೀವಿ.
ಸೊ ಗೈಸ್ ಫೈನಲಿ ಎಲ್ಲ ವ್ಯೂ ಎಲ್ಲ ನೋಡ್ಕೊಂಡು ಈಗ ಹಸಿವಾಗಿದೆ ಎಲ್ರಿಗೂ, ಊಟಕ್ಕೆ ಹೊರಡ್ತಾ ಇದೀವಿ. ಸೊ ಬನ್ನಿ ಲೆಟ್ಸ್ ಗೋ. ಫೈನಲಿ ಒಂದು ಹೋಟ್ಲಿಗೆ ಬಂದಿದ್ದೀವಿ, ಇಲ್ಲಿ ಪ್ಯೂರ್ ವೆಜ್ ಊಟ ಮಾಡೋಣ ಅಂತ ನೋಡಿ. ಇಲ್ಲಿ ಎಲ್ಲ ಕುತ್ಕೊಂಡು ಎಷ್ಟು ಹೆಲ್ಮೆಟ್ ಇದೆ ನೋಡಿ, ಇಲ್ಲಿ ಎಲ್ಲ ಕೂತಿದ್ದೀವಿ, ಎಲ್ಲ ಫುಲ್ ಹಸಿವಾಗಿ ಸುಸ್ತಾಗಿದ್ದಾರೆ ಎಲ್ಲರೂ. ಊಟ ಆರ್ಡರ್ ಮಾಡಿದ್ದೀವಿ, ಊಟ ಮಾಡಿ ಈಗ ನೆಕ್ಸ್ಟ್ ಸೀದಾ ಡೈರೆಕ್ಟ್ ಮೈಸೂರಿಗೆ ಹೋಗ್ತೀವಿ. ಸೊ ಗೈಸ್ ಊಟ ಎಲ್ಲ ಮುಗೀತು, ಈಗ ಹೊರಡ್ಬೇಕು ಅಂತಿದ್ವಿ ಮೈಸೂರಿಗೆ. ಇಲ್ಲೇ ಊಟ ಕೂತಾಗ ಡಿಸ್ಕಷನ್ ಮಾಡ್ತಾ ಏನಾಯ್ತು ಅಂದ್ರೆ, ಒಂದ್ ಪ್ಲೇಸ್ ಇಲ್ಲೇ ಹೋಗೋಣ ಅಂತ ಆಗೋಯ್ತು, ಈಗ ಗೊಮ್ಮಟಗಿರಿ ಅಂತ, ಇಲ್ಲಿಂದ ಸ್ವಲ್ಪ ದೂರ ಇದೆ. ಸೊ ಟುವರ್ಡ್ಸ್ ಗೊಮ್ಮಟಗಿರಿ ಬನ್ನಿ, ಲೆಟ್ಸ್ ಗೋ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಸೊ ಗೈಸ್ ವಿ ಫೈನಲಿ ಕಮ್ ಟು ಗೊಮ್ಮಟಗಿರಿ, ಮೇಲಿದೆ ತೋರಿಸ್ತೀನಿ ನಿಮ್ಗೆ, ಮೇಲೋಗ್ ನೋಡೋಣ ಬನ್ನಿ. ಚಿಕ್ಕದಾಗಿರೋ ಗೊಮ್ಮಟೇಶ್ವರ ವಿಗ್ರಹ ಇದೆ. ವಿಗ್ರಹ ಅಂತಾರ ಗೈಸ್? ಹೊಸ ಹೊಸ ಹೆಲ್ಮೆಟ್ ಮಾರ್ಯ ನಂದು, 300 ರೂಪಾಯಿ ಹೊಸ ಆಫ್ ರೋಡ್ ಅಲ್ಲಿ ಹೋಗಾರೆ ನಮ್ದು. ಇಲ್ಲಿ ನೋಡು ಎಂತಾಯ್ತು, ಎಲ್ಲಿ ತನಕ ಹಾರದೆ ನೋಡ ಕೆಸರು. ಸೊ ಗೈಸ್ ನೋಡಿ ಈ ತರ ಇದೆ, ಅಲ್ಲೇನೋ ಸಂವೇದ ಶಿಖರ್ಜಿ, ಗೊಮ್ಮಟಗಿರಿ ಸಂವೇದ ಶಿಖರ್ಜಿ ಅಂತ ಅಲ್ಲಿ ಆತರ ಏನೇನೋ ಮಾಡಿದಾರಪ್ಪ, ಅದೇನಂತ ಗೊತ್ತಾಗಿಲ್ಲ ನಮ್ಗೆ. ಅದೇ ತರ ಇಲ್ಲೊಂದು ದೊಡ್ಡದಾದ ಕಲ್ಬಂಡೆ ಇದೆ, ಆ ಕಲ್ಬಂಡೆ ಮೇಲೆ ಹಿಂಗೆ ಫುಲ್ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ. ಆಮೇಲೆ ಅಲ್ಲಿ ಆ ಕಡೆ ಹೋದಾಗ ಒಂದು ಚಿಕ್ಕದಾಗಿರುವಂತಹ ಗೊಮ್ಮಟೇಶ್ವರ ಸ್ಟ್ಯಾಚ್ಯು ಇಲ್ಲಿ, ಇದ್ರ ಬಗ್ಗೆ ನಿಮ್ಗೆ ಇದು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಲ್ಲರದ್ದು ಒಂದಾದ್ರೂ ಅಲ್ಲಿ ನೋಡಿ, ಒಂದೇ ಒಂದಲ್ಲಿ ಕೆಲಸ. ಬುದ್ವಂತಿದ್ಯಾ ಗೊತ್ತುಂಟು, ಬರ್ತಾ ಇದಾರೆ ಇವ್ರು ಆರಾಮ್. ಸ್ಟ್ಯಾಚು ನೋಡು ಬನ್ನಿ, ಚಿಕ್ಕದಾಗಿದೆ ಇದು, ಬಹಳ ದೊಡ್ಡದಲ್ಲ. ದೊಡ್ಡ ಶ್ರವಣ ಬೆಳಗೊಳ ಗೊಮ್ಮಟೇಶ್ವರಕ್ಕೆ ಒಂದ್ಸಲ ಹೋಗೋದಿದೆ, ಇಟ್ಸ್ ಓಕೆ, ಇದನ್ನ ನೋಡ್ಕೊಳ್ಳೋಣ. ಅಲ್ಲೊಂದೇನೋ ಇದಿದೆ ನೋಡಿ, ಅಲ್ಲಿ ಯಾವ್ದೋ ದೇವರ ಪಾದ, ಗೊಮ್ಮಟೇಶ್ವರ ತೀರ್ಥಂಕರ ಹೌದಾ, ತೀರ್ಥಂಕರರ ಪಾದಕ್ಕೆ ಅಲ್ಲಿ ಕಾಣ್ತಾ ಇರ್ಬೋದು ನಿಮ್ ನೋಡಲ್ಲಿ. ನೀವು ತೀರ್ಥಂಕರ ನಿಮ್ ಪಾದಚ್ಚು ಅಲ್ಲಿ ಬರ್ಬೋದು, ಪಾದಕ್ಕೆ ಪಾದಚ್ಚು ಮತ್ತೊಂದ್ಸಲ ರೀಟೇಕ್. ಮುಗೀತು ಈಗ ಎಲ್ಲ ಹೊರಡ್ತಾ ಇದೀವಿ ಮತ್ತೆ ವಾಪಸ್. ಈಗ ಹೋದ್ರೆ ಟೈಮ್ ಅಂತೂ ಎಷ್ಟಾಗ್ತಾ ಇದೆ ಅಂದ್ರೆ ಗೊತ್ತಿಲ್ಲ. ರುಕೋ ಜರ ಸಬರ್ಗರು, ನಾಲ್ಕು ಮುಕ್ಕಲಾಯ್ತು ಟೈಮ್. ಯಾಕೋ ಮಳೆ ಸದ್ಯ ಕಡಿಮೆ ಇದೆ, ಈಗ ಮುಗಿಸ್ಕೊಂಡು ಡೈರೆಕ್ಟ್ ಸೀದಾ ಮೈಸೂರಿಗೆ, ಪಿಜಿ ಕಡೆಗೆ ನಮ್ಮ ಪಯಣ. ಚಹಾ ಕುಡಿಬೇಕಲ್ಲೇ ಅಂತ ಪಿಜಿ. ಹೌದಾ, ಚಹಾ ಕುಡಿಬೇಕಾ? ಅದೊಂದು ಕುಡಿದು ಚಹಾ ಕುಡಿದು ಯಾವ್ದು ಅದೊಂದು. ಓಕೆ ಸೊ ಗೈಸ್ ಹೊರಟಿದ್ದೇವೆ ಈಗ ಮನೆ ಕಡೆ ನಮ್ಮ ಪಯಣ. ಈಗ ಎಲ್ಲರೂ ಒಂದು ಟೀ ಕುಡಿದು ಫ್ರೆಶ್ ಆಗಿ ಸೀದಾ ಪಿಜಿಗೆ ಮೈಸೂರಿಗೆ ಹೋಗೋದು ಅಂತ ಹೊರಟ್ವಿ. ಈಗ ಇನ್ನೊಂದು 15-20 ನಿಮಿಷದಲ್ಲಿ ನಾವು ಮೈಸೂರು ರೀಚ್ ಆಗ್ತೀವಿ ಗೈಸ್. ಏ ಎಲ್ಲಿ ಬರತ್? 5 ಗಂಟೆ 5 ಕಾಲ್ ಆಗ್ತಾ ಬಂತು. ಇಲ್ಲ ಕೇಳು, ಅಲ್ಲೊಂದು ನೋಡ್ಬೋದು ನಿಮ್ಮಲ್ಲಿ ತೀರ್ಥಂಕರ ಪಾದದ ಜೆರಾಕ್ಸ್.